ಹೋಗೋಣ. ಇನ್ನೊಂದು ದಸರಾ ಹಬ್ಬ. ಇನ್ನೇನು ದಸರಾ ಅಂದ ತಕ್ಷಣ ಮೈಸೂರು ದಸರಾ ನೆನಪಾಗುತ್ತೆ. ಎಲ್ಲ ಕಡೆ ದಸರಾ ಮಾಡ್ತಾರೆ, ಶಿವಮೊಗ್ಗದಲ್ಲೂ ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ. ಅದರಲ್ಲೂ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಮೊದಲು ದಸರಾ ತುಂಬ ಫೇಮಸ್ ಆಗಿತ್ತು. ಆದರೆ ಕಳೆದ 10 ವರ್ಷಗಳಿಂದ ಒಂದು ಕೊರಗಿತ್ತು ಅವರಿಗೆ. ಆನೆ ಮೊದಲು ಆನೆಯಲ್ಲಿ ದಸರಾ ಮಾಡ್ತಿದ್ರು, ಅಂಬರೆಲ್ಲ ಮಾಡಿ, ಬಟ್ 10 ವರ್ಷಗಳಿಂದ ಆನೆಯನ್ನು ತರ್ತಾ ಇರಲಿಲ್ಲ ಅಂತ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ಲು ಆನೆ ಬೇಕು, ಆನೆ ನಮ್ಗೆ ಆನೆ ಬೇಕು ಅಂತ ಪಟ್ಟಿಡ್ದಾರೆ, ಫುಲ್ ಟ್ರೋಲ್ ಮಾಡ್ತಾರೆ. ಯಾಕಪ್ಪ ಅಂದರೆ ಶಿವಮೊಗ್ಗ ತೀರ್ಥಹಳ್ಳಿಯಲ್ಲಿ ಮೊದಲು ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ರು, ಆದರೆ ಕಳೆದ 10 ವರ್ಷಗಳಿಂದ ದಸರಾಗೆ ಜಂಬೂಸವಾರ ನಿಂತು ಹೋಗಿತ್ತು. 10 ವರ್ಷಗಳ ಹಿಂದೆ ಪ್ರತಿ ದಸರಾ ಹಬ್ಬದಂದು ಚಿಕ್ಕಮಗಳೂರಿನ ಬಾಳೆಹೊನ್ನೂರಿಂದ ಆನೆಯನ್ನು ತರ್ತಾಯಿದ್ದಂತೆ ತೀರ್ಥಹಳ್ಳಿಗೆ. 10 ವರ್ಷಗಳಿಂದ ಆನೆಯನ್ನು ವಾಹನದಲ್ಲಿ ತರೋ ಬದಲಾಗಿ ತೀರ್ಥಹಳ್ಳಿಗೆ ನಡೆಸ್ಕೊಂಡು ಬರ್ತಾ ಇದ್ರಂತೆ. ಈ ವೇಳೆ ಆನೆಯ ದಾಹ ಆಗಿ ನೀರು ಕುಡಿಬೇಕು ಅಂತ ತುಂಗಾ ನದಿಗೆ ನೀರು ಕುಡಿಯೋಕೆ ಹೋದಾಗ ಆನೆಗೆ ಮದ ಬಂದಿತ್ತು. ಹೀಗಾಗಿ ಆನೆಗೆ ಮದ ಬಂದ ಹಿನ್ನೆಲೆಯಲ್ಲಿ ಅದನ್ನು ನಿಯಂತ್ರಣ ಮಾಡೋದು ತುಂಬ ಕಷ್ಟ ಆಗಿತ್ತು. ಹಾಗಾಗಿ ಅಲ್ಲಿಂದ ಈ ಥರ ಏನಾದರೂ ಆದರೆ ದಸರಾದಲ್ಲಿ ಅನಾಹುತ ಏನಾದರೂ ಆಗಿಬಿಟ್ರೆ ಯಾರಪ್ಪ ಹೊಣೆ ಅಂತ ಆನೆಯನ್ನು ಕರೆ ತರೋದನ್ನ ನಿಲ್ಲಿಸೇ ಬಿಟ್ಟಿದ್ರು. ಸೊ ಇದೀಗ ತೀರ್ಥಹಳ್ಳಿ ಪಟ್ಟಣ ಮತ್ತು ತಾಲೂಕಲ್ಲಿ ಆನೆ ಬೇಡಿಕೆ ಶುರುವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಬೇಕೇ ಬೇಕು ಆನೆ ಬೇಕು ಅಂತ ಟ್ರೋಲ್ ಮತ್ತು ಅಭಿಯಾನ ಜೋರಾಗಿ ಸದ್ದು ಮಾಡ್ತಾ ಇದೆ. ಶಿವಮೊಗ್ಗ ದಸರಾ ಅಂಬಾರಿಗಿಂತಲೂ ಮೊದಲೇ ತೀರ್ಥಹಳ್ಳಿಯಲ್ಲಿ ಆನೆ ಮೇಲೆ ದಸರಾ ಮಾಡಿ ಅಂಬಾರಿ ಹೊರುವಂಥ ಆಚರಣೆ ಇತ್ತು. ಕಳೆದ 10 ವರ್ಷಗಳಿಂದ ಆನೆ ಅಂಬಾರಿ ನಿಂತೋಗಿತ್ತು. ಸೊ ಹೆಂಗಸರಿಗೆ ಫ್ರೀ ಬಸ್ ಮಾಡಿದ ಹಾಗೆ ತೀರ್ಥಹಳ್ಳಿ ದಸರಾಗೂ ಕೂಡ ಆನೆ ನೀಡಿ ಅಂತ ಮಲೆನಾಡಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ಸು ಸಿಕ್ಕಾಪಟ್ಟೆ ಹರಿದಾಡ್ತಿದ್ದಾವೆ. ತೀರ್ಥಹಳ್ಳಿಯಲ್ಲಿ ಆನೆ ತರದೇ ಇದ್ದಕ್ಕೆ ಅರಗ ಮೇಲೆ ಅಸಮಾಧಾನ ಕೂಡ ಶುರುವಾಗಿದೆ ಅನ್ನೋ ಒಂದು ಲೆಕ್ಕಾಚಾರ ಆಗ್ತಿದೆ. ಜನ ಈಗ ಆನೆ ಕರೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ನೋಡೋಣ. ಆನೆ ತಾನೇ ಆನೆ ಕರ್ಕೊಂಬಂದ್ರೆ ಆಯ್ತಪ್ಪ, ಏನೊಂದು ಮಾಡಬೇಕು. ಜನಪ್ರ 10 ವರ್ಷದಿಂದ ಪಾಪ ದಸರಾ ಮಾಡಿ ಅಂಬಾರಿ ಇಲ್ಲಾಂದರೆ ಹೆಂಗೇಳಿ. ಹಾಂ ನೋಡೋಣ, ಈ ಬಾರಿ ಆದರೂ ಆನೆ ಬರುತ್ತಾ ತೀರ್ಥಹಳ್ಳಿಗೆ ಅಂತ. ಬೇಕೇ ಬೇಕು ಆನೆ ಬೇಕು ಅಂತ ಹಿಡಿದವರಂತೆ. ಎಸ್ ಇನ್ನು